ನಾಗಲಿಂಗ ಸ್ವಾಮೀಜಿಯ 141ನೇ ಆರಾಧನಾ ಮಹೋತ್ಸವ. ಕನ್ನಡ ನಾಡು ಸಾಧು ಸಂತರ ಬೀಡು ತಮ್ಮನ್ನು ಪರಮಾತ್ಮನಿಗೆ ಅರ್ಪಿಸಿ ಸಮಾಜವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಿದ್ದಾರೆ. ಮತ ಕುಲ ವರ್ಣ ಜಾತಿ ಮೇಲು ಕೀಳೆನ್ನದೆ ಸರ್ವರು ಸಮಾನರು ಎಂಬ ಧೋರಣೆಯಿಂದ ಬದುಕಿ ಸ್ವಾತಂತ್ರ್ಯ ಸಮಾನತೆ ಬಂಧುತ್ವವನ್ನು ಎತ್ತಿ ಹಿಡಿದು ಅದರಂತೆ ಮುಂದಿನವರು ಬದುಕಲಿ ಎಂಬ ಮಾರ್ಗ ನಿರ್ಮಿಸಿದ್ದಾರೆ. ಅಂತಹವರಲ್ಲಿ ನಾಗಲಿಂಗ ಸ್ವಾಮೀಜಿ ಅಗ್ರಗಣ್ಯರು. ಸರ್ವಧರ್ಮ ಸಮನ್ವತೆಯ ಮಠ. ಇಲ್ಲಿ ಮುಸ್ಲಿಂ ಪಂಜಾಗಳು ಹಾಗೂ ಕ್ರೈಸ್ತ ಧರ್ಮದ ಬೈಬಲ್ ಪೂಜೆಗೊಳ್ಳುತ್ತವೆ. ಮಠದಲ್ಲಿ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಆಚರಿಸುತ್ತಾರೆ. ಹಾಗೆ ಶವ ಸಂಸ್ಕಾರಕ್ಕೆ ಬಳಸಿದ ಸಿದಿಗೆ ಪೂಜೆಗೊಳ್ಳುತ್ತದೆ. ಜಾತ್ರಾ ಮಹೋತ್ಸವ. ನಾಗಲಿಂಗ ಸ್ವಾಮೀಜಿ ಕರ್ತೃಗದ್ದುಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸಿ ಬೇಡಿ ಬಂದವರ ಪಾಲಿನ ಕಾಮಧೇನುವಾಗಿ ನವಲಗುಂದದಲ್ಲಿ ನೆಲೆಸಿದ್ದಾರೆ. ಅಂತಹ ಮಹಿಮಾಪುರುಷನ 141ನೇ ಆರಾಧನಾ ಮಹೋತ್ಸವ ಇದೇ ದಿನಾಂಕ 3/7/2022 ರವಿವಾರದಂದು ಆರಾಧನಾ ಮಹೋತ್ಸವ ಹಾಗೂ ಮಜಾರ ಪೂಜೆ, ಸಂಜೆ ಪೂಜ್ಯ ವೀರೇಂದ್ರ ಸ್ವಾಮೀಜಿ, ವಿನಯ್ ಗುರುಜಿ ಅವಧೂತ ದತ್ತಾಶ್ರಮ, ಗೌರಿಗದ್ದೆ ಸದಾಶಿವಾನಂದ ಸ್ವಾಮೀಜಿ ಬೃಹನ್ಮಠ ಗದಗ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಭೆ ಹಾಗೂ ನಾಗಲಿಂಗ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹಾಗೂ ಅತಿಥಿಗಳ ಸಮ್ಮುಖದಲ್ಲಿ ನೆರವೇರುವುದು. ದಿನಾಂಕ 4/7/2022 ಸೋಮವಾರದಂದು ಬೆಳಗ್ಗೆ ಸಂಗೀತ ಕಾರ್ಯಕ್ರಮ ಹಾಗೂ ಸಂಜೆ ಪಲ್ಲಕ್ಕಿ ಹಾಗೂ ಮೇಣೆ ಮಹೋತ್ಸವ ವಿವಿಧ ವಾದ್ಯ ವೈಭವದೊಂದಿಗೆ ಜರುಗುವುದು. ವರದಿ ಶಿವನಾಯಕ್, ನ್ಯೂಸ್ 43 ಇಂಡಿಯಾ, ನವಲಗುಂದ.